हेलो फ्रेंड्स, वेलकम टू भूमिकास किचन। नान भूमिका सुदर्शन। इवत्तु रिश्ता मल्टीग्रेन इडली एंड दोसे बैटर तुम्बा क्रिस्पी आगिरुवंत दोसे माडोदु हेगे अंत नोडोण। ಕಳೆದ ವಿಡಿಯೋದಲ್ಲಿ ನಾನು ರಿಷ್ತಾ ಫ್ರೆಶ್ ಆ್ಯಂಡ್ ಟೇಸ್ಟಿ ಸ್ಪೆಷಾಲಿಟಿ ಸಾಫ್ಟ್ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸಿದ್ದೆ. ಇವತ್ತು ದೋಸೆ ಮಾಡೋದು ಹೇಗೆ ಅಂತ ನೋಡೋಣ, ಬನ್ನಿ. ರಿಷ್ತಾ ಫುಡ್ ಪ್ರಾಡಕ್ಟು ನಿಮಗೆಲ್ಲ ಸೂಪರ್ ಮಾರ್ಕೆಟ್ಗಳಲ್ಲೂ ಬಿಗ್ ಬ್ಯಾಸ್ಕೆಟಲ್ಲೂ ಸಿಗುತ್ತೆ. ಬೆಂಗಳೂರಲ್ಲಿ ಇರೋರಿಗೆ ಕೆಳಗೆ ಬರ್ತಾ ಇರೋವಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಅಥವಾ ಕಾಲ್ ಮಾಡಿದ್ರೆ ಅವತ್ತಿನ ದಿನವೇ ಹೋಮ್ ಡೆಲಿವರಿ ಕೊಡ್ತಾರೆ. ರಿಷ್ತಾ ಮಲ್ಟಿಗ್ರೇನ್ ಸ್ಪೆಷಾಲಿಟಿ ಇಡ್ಲಿ ದೋಸಾ ಬ್ಯಾಟರ್, ಮ್ಯಾಜಿಕ್ ವಿತ್ ಬ್ಯಾಟರ್, ಸ್ಟೋನ್ ಗ್ರೌಂಡ್ ಅಂದರೆ ಟ್ರೆಡಿಷ್ನಲ್ ಆಗಿ ರುಬ್ಬೋ ಕಲ್ಲಲ್ಲಿ ರುಬ್ಬಿದ್ದಾರೆ. ನೋ ಸೋಡಾ, ನೋ ಪ್ರಿಸರ್ವೇಟಿವ್, ಯಾವುದೇ ರೀತಿ ಸೋಡಾ ಅಥವಾ ಪ್ರಿಸರ್ವೇಟಿವ್ ಹಾಕಿಲ್ಲ. ಇದು 800 grams ಪ್ಯಾಕೆಟ್ಟು. 800 grams ಪ್ಯಾಕೆಟಲ್ಲಿ ನಾವು 20 ಇಡ್ಲಿ ಅಥವಾ 14 ಕ್ರಿಸ್ಪಿ ದೋಸೆಗಳನ್ನ ಪ್ರಿಪೇರ್ ಮಾಡ್ಬೋದು. ಇದಕ್ಕೆ ಸ್ಪ್ರೌಟೆಡ್ ರಾಗಿ ಅಂದರೆ ಮೊಳಕೆ ಬಂದಿರೋವಂಥ ರಾಗಿ ಉಪಯೋಗಿಸಿದ್ದಾರೆ. ಬ್ರೌನ್ ರೈಸ್, ಉರದ್ ದಾಲ್ ಉದ್ದಿನ ಬೇಳೆ ಉಪಯೋಗಿಸಿದ್ದಾರೆ, ಮೇಥಿ ಸೀಡ್ಸ್ ಮೆಂತ್ಯದ ಕಾಳು, ರಾಕ್ ಸಾಲ್ಟ್ ಕಲ್ಲುಪ್ಪು, ಇದಿಷ್ಟು ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಇದರಲ್ಲಿ ಉಪಯೋಗಿಸಿದ್ದಾರೆ. ಸ್ಪ್ರೌಟೆಡ್ ರಾಗಿ ಉಪಯೋಗಿಸಿರೋದ್ರಿಂದ ಹೈ ಮಿನರಲ್ಸ್, ಹೈ ಪ್ರೋಟೀನ್ಸ್, ಜೊತೆಗೆ ಇದರಲ್ಲಿ ಝೀರೋ ಫ್ಯಾಟ್ಸ್ ಇದೆ. ಹೆಲ್ತ್ ವೈಸ್ ಅಂತೂ ತುಂಬಾ ಒಳ್ಳೆಯದು. ಡಯಾಬಿಟಿಕ್ ಪೇಷಂಟ್ಸ್ಗೆ ಇಮ್ಯುನಿಟಿ ಬೂಸ್ಟ್ ಆಗೋದಕ್ಕೆಲ್ಲ ತುಂಬಾ ಒಳ್ಳೆಯದು. ಯಾರು ಡಯೆಟ್ ಮಾಡಬೇಕು ಅಂತ ಮಾಡ್ತಿರ್ತಾರೆ ಅವ್ರಿಗಂತೂ ಈ ಪ್ರಾಡಕ್ಟು ತುಂಬಾ ಒಳ್ಳೆಯದು. ರಾಗಿ, ಬ್ರೌನ್ ರೈಸ್ ಎಲ್ಲ ಉಪಯೋಗಿಸಿರೋದ್ರಿಂದ ಇವಾಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ, ಬನ್ನಿ. ಇವಾಗ ಈ ಪ್ಯಾಕೆಟಲ್ಲಿರೋ ಬ್ಯಾಟರ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಒಂದು ಬೌಲ್ ಒಳಗಡೆ ಎಲ್ಲ ಹಿಟ್ಟನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಬೌಲಲ್ಲಿ ಹಾಕ್ಕೊಂಡಿರೋವಂಥ ಬ್ಯಾಟರ್ನ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ಪ್ಯಾಚುಲದಲ್ಲಾದರೂ ಮಾಡ್ಕೋಬೋದು, ಅವರು ಕೈಯಲ್ಲೇ ಮಿಕ್ಸ್ ಮಾಡಿ ಅಂತ ಪ್ರಿಫರ್ ಮಾಡಿದ್ದಾರೆ. ಈವನಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದನ್ನು ಚೆನ್ನಾಗಿ ಒಂದು 2 minutes ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ, ನಾನಿಲ್ಲಿ ದೋಸೆ ಮಾಡ್ತಾ ಇರೋದ್ರಿಂದ ನಾನಿವತ್ತು ಕ್ರಿಸ್ಪಿಯಾಗಿ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಒಂದು 80 ml ಅಷ್ಟು ನೀರನ್ನ ಹಾಕ್ಕೊಳ್ಳೋದಕ್ಕೆ ಹೇಳಿದ್ದಾರೆ ದೋಸೆಗಾದರೆ. ಇಡ್ಲಿಗಾದರೆ ಏನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜೊತೆಯಲ್ಲೇ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಂದು 80 ml ಅಷ್ಟು ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ನಾನು ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಈವನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಬ್ಯಾಟರ್ ಯಾವ ಕನ್ಸಿಸ್ಟೆನ್ಸಿಗಿದೆ ಅಂತ ನಾನು ನಿಮಗೆ ಇವಾಗ ಸ್ಪ್ಯಾಚುಲದಲ್ಲಿ ತೋರಿಸ್ತೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿಗಿರಬೇಕು ಬ್ಯಾಟರು. ನೀವು ದೋಸೆ ಯಾವ ಕನ್ಸಿಸ್ಟೆನ್ಸಿ ಹಿಟ್ ಮಾಡ್ಕೊಳ್ತೀರಲ್ಲ ಆ ಕನ್ಸಿಸ್ಟೆನ್ಸಿಗೆ ತುಂಬ ನೀರು ಹಾಕೋಕ್ಕೆ ಹೋಗಬೇಡಿ. ಇವಾಗ ಈ ಬ್ಯಾಟರಲ್ಲಿ ನಾವು ಮಸಾಲೆ ದೋಸೆನಾದರೂ ಹಾಕೋಬೋದು, ಪ್ಲೈನ್ ದೋಸೆನಾದರೂ ಹಾಕೋಬೋದು. ಬನ್ನಿ, ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ನಾನ್ ಸ್ಟಿಕ್ ಹೆಂಚು ಇಟ್ಕೊಂಡಿದ್ದೀನಿ. ನಾವು ಯಾವಾಗಲೂ ದೋಸೆ ಹಾಕೋದಕ್ಕೆ ಮುಂಚೆ ಒಂಚೂರು ಎಣ್ಣೆ ಹಾಕ್ಕೊಂಡು ಟಿಶ್ಯೂ ಪೇಪರ್ ಅಥವಾ ಬಟ್ಟೆಯಿಂದ ಒರೆಸ್ಕೋಬೇಕು. ಆವಾಗ ನಮಗೆ ದೋಸೆ ಚೆನ್ನಾಗಿ ಕ್ಲೀನಾಗಿ ಬರುತ್ತೆ. ನೋಡಿ, ಈ ಥರ ಕ್ಲೀನ್ ಮಾಡ್ಕೋಬೇಕು ಹೆಂಚನ್ನ. ಇವಾಗ ನೆಕ್ಸ್ಟು ದೋಸೆ ಹಾಕೊಳ್ಳೋಣ. ರಿಷ್ತಾ ಮಲ್ಟಿಗ್ರೇನ್ ದೋಸೆ ಹಿಟ್ಟಲ್ಲಿ ದೋಸೆ ಹಾಕೊಳ್ತಾ ಇದ್ದೀನಿ. ಒಂದು ಸ್ಪೂನು ಎಣ್ಣೆ ಜೊತೆಗೆ ಒಂದು ಚೂರು ತುಪ್ಪ. ತುಪ್ಪ ಹಾಕೋದ್ರಿಂದ ಒಳ್ಳೆ ಟೇಸ್ಟು, ಸ್ಮೆಲ್ಲು ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾವು ಹಾಕಬೇಕಾದ್ರೆ ದೋಸೆ ಯಾವಾಗಲೂ ಲೋ ಫ್ಲೇಮಲ್ಲಿ ಇರಬೇಕು. ಆಮೇಲೆ ಮೀಡಿಯಮ್ ಫ್ಲೇಮು, ಹೈ ಫ್ಲೇಮ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, 1 ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ. ದೋಸೆ ಸುತ್ತ ಅದಾಗ ಅದೇ ಹೇಳ್ತಾ ಇದ್ದೆ. ಇವಾಗ ಅವ್ರು ಕೊಟ್ಟಿರೋ ಸ್ಪ್ಯಾಚುಲದಲ್ಲೇ ನಾನು ರಿವರ್ಸ್ ಡೈರೆಕ್ಷನ್ ಮಾಡಿಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಬ್ಯಾಚುಲರ್ಸ್ಗಳಿಗೆ, ವರ್ಕಿಂಗ್ ವುಮೆನ್ಸ್ಗೆ ಎಲ್ಲ ತುಂಬ ಈಸಿಯಾಗಿ ಫಾಸ್ಟಾಗಿ ಮಾಡ್ಕೋಬೋದು.
ರಾಗಿ ದೋಸೆ, ರಾಗಿ ಹಾಕಿರೋದ್ರಿಂದನೇ ತುಂಬಾ ಒಳ್ಳೆಯದು ಇದು ಹೆಲ್ತ್ ವೈಸ್ ಕೂಡ. ರಿವರ್ಸ್ ಡೈರೆಕ್ಷನಲ್ಲಿ 130 ಸೆಕೆಂಡ್ ಬೇಯಿಸ್ಕೊಂಡು ಪುನಃ ರಿವರ್ಸ್ ಮಾಡ್ಕೊಳ್ಳೋಣ. ರಿವರ್ಸ್ ಡೈರೆಕ್ಷನ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಮಸಾಲೆ ದೋಸೆ ಹಾಕ್ಕೊಂಡಿದ್ದೀನಿ. ಅವರೇ ಕೊಟ್ಟಿರೋ ಅಂಥ ಚಟ್ನಿ ಪುಡಿನ ನಾನು ಲೈಟಾಗಿ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ. ಮಿಲ್ಗಾಯ್ ಚಟ್ನಿ ಪೌಡರ್ ಕಳಿಸಿದ್ದಾರೆ ಅವರು. ದೋಸೆ ಯಾವಾಗ ಮಸಾಲೆ ದೋಸೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಆಲೂಗೆಡ್ಡೆ ಪಲ್ಯ ಮೇಲ್ಗಡೆ ಹಾಕೊಳ್ತಾ ಇದ್ದೀನಿ. ಇವಾಗ ದೋಸೆನ ಅರ್ಧಕ್ಕೆ ಮಡಚಿಕೊಂಡು ಸರ್ವ್ ಮಾಡ್ಕೊಳ್ಳೋಣ. ರಿಷ್ಟಾ ಮಲ್ಟಿಗ್ರೇನ್ ದೋಸೆ ರೆಡಿ ಇದೆ ನೋಡಿ. ಕ್ರಿಸ್ಪಿಯಾಗಿ ಸಾಫ್ಟ್ ಆಗಿ ಚೆನ್ನಾಗಿದೆ. ಇನ್ನೊಂದು ಪ್ಲೇನ್ ದೋಸೆ ಹಾಕೊಳ್ಳೋಣ. ಒಂದು ಸೌಟ್ ತುಂಬ ಬ್ಯಾಟರ್ ತಗೊಂಡು ನೋಡಿ ಎಷ್ಟು ತೆಳುವಾಗಿ ಬೇಕಾದರೂ ನಾವು ತಿದ್ದಬಹುದು, ಚೆನ್ನಾಗಿ ಬರುತ್ತೆ. ಇದಕ್ಕೂ ಸೇಮ್ ಹಾಗೇನೆ ಒಂದು ಸ್ಪೂನ್ ಎಣ್ಣೆ ಜೊತೆಗೆ ಒಂದು ಸ್ವಲ್ಪ ತುಪ್ಪ, ನೀವು ಬೇಕಾದರೆ ತುಪ್ಪದಲ್ಲೇ ಮಾಡ್ಕೋಬಹುದು. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಸ್ಮೆಲ್ಲು ಜೊತೆ ಟೇಸ್ಟ್ ಎರಡು ಕೂಡ. ಇದನ್ನು ಒಂದು ನಿಮಿಷ ಮೀಡಿಯಂ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡು ಆಮೇಲೆ ತಿರುವಾಕೊಂಡು ಬೇಯಿಸ್ಕೊಳ್ಳೋಣ. ಇವಾಗ ರಿವರ್ಸ್ ಡೈರೆಕ್ಷನಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ ತುಂಬಾ ಕ್ರಿಸ್ಪಿಯಾಗಿದೆ. ಇದಕ್ಕೆ ಎಣ್ಣೆ ತುಪ್ಪ ಹಾಕಿದೆ ಕೂಡ ಮಾಡ್ಬೋದು, ಅವಾಗ ಕೂಡ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಡಯಟ್ ಕಾನ್ಷಿಯಸ್ ಇರೋರು. 30 ಸೆಕೆಂಡ್ಸ್ ಆದ ನಂತರ ರಿವರ್ಸ್ ಡೈರೆಕ್ಷನ್ ಮಾಡ್ಕೊಳ್ತಾ ಇದ್ದೀನಿ. ಟರ್ನ್ ಮಾಡಿಕೊಂಡು ಇವಾಗ ಇದನ್ನು ಕೂಡ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ನಾನು ಹಾಕ್ಕೊಂಡಿರೋವಂಥ ದೋಸೆನ ನಾನು ಇವತ್ತು ಎರಡು ಥರ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಕಾಯಿ ಚಟ್ನಿ ಜೊತೆಗೆ ತೊಗರಿಬೇಳೆ ಕೆಂಪು ಕಲರ್ ಇರೋವಂಥ ಚಟ್ನಿ. ಇವಾಗ ನಾನು ನಿಮಗೆ ಒಂದು ದೋಸೆನ ಮುರಿದು ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ನೋಡಿ ಪ್ಲೈನ್ ದೋಸೆ ಏನು ಹಾಕ್ಕೊಂಡಿದೆ, ಈ ತುಂಬಾ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿದೆ ಟೇಸ್ಟ್ ವೈಸ್ ಕೂಡ. ಉಪ್ಪೆಲ್ಲ ನಿಮ್ಮ ಟೇಸ್ಟಿಗೆ ತಕ್ಕಾಗಿ ಹಾಕ್ಕೊಳ್ಳಿ. ಈ ಬ್ಯಾಟರಲ್ಲಿ ಬರೀ ದೋಸೆ ಒಂದೇ ಅಲ್ಲ, ಸಾಫ್ಟ್ ಇಡ್ಲಿ ಕೂಡ ನಾವು ಮಾಡಬಹುದು. ನಿಮ್ಗೆ ಬೇಕಾದರೆ ಈ ದೋಸೆಗೇ ಈರುಳ್ಳಿ ಕ್ಯಾರೆಟ್ ಎಲ್ಲ ಹಾಕ್ಕೊಂಡು ಆ ಮಸಾಲೆನ ಆ ದೋಸೆ ಕೂಡ ಹಾಕೋಬಹುದು ನೀವು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಲೋ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ.